ಚಿಕ್ಕಮ್ಮ ಮನೆಯೊಳಗೆ ಬಿಸಿಲು ಮಳೆ ಎಲ್ಲ ಬರಲ್ಲ ಅಲ್ವಾ? ಅಲ್ವಾ, ಮತ್ತೆ ಕೊಡೆನ ಮಡ್ಚಿಡ್ಬೋದು. ಓಕೆನಾ? ಹೇಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ, ಕೂತ್ಕೊಳ್ಳಿ. ಇರ್ಲಿ ಬಿಡು, ಪರವಾಗಿಲ್ಲ. ಐಶು ಹೇಗಿದ್ದಾಳೆ ಚಿಕ್ಕಮ್ಮ? ಅವಳಿಗೇನು ಬಂಗಾರದಂಗಿದ್ದಾಳೆ. ಅವಳೇನು ನಿಂತರ ದಡ್ಡಿನ ಹುಚ್ಚಿನ? ಅಷ್ಟು ದೊಡ್ಡ ಮನೆ, ಓಡಾಡೋದ ಕಾರು, ಮನೇಲೂ ಎ ಸಿ ಕಾರಲ್ಲೂ ಎ ಸಿ, ಒಡವೆ ಬಂಗಾರ, ಕೈಕಾಲಿಗೆ ಆಳುಗಳು, ಅಬ್ಬಬ್ಬಬ್ಬಬ್ಬಾ, ಇದನ್ನೆಲ್ಲ ಆರಾಮಾಗಿ ಅನುಭವಿಸ್ಕೊಂಡು ರಾಣಿ ತರ ಮೆರಿತಾ ಇದ್ದಾಳೆ ಕಣೆ. ನೀನೆ ಹಿಂಗಿರೋದು ಅಲ್ವೇ? ಈ ಕಿತ್ತೋಗಿರೋ ಮನೇಲಿ ಸೇರ್ಕೊಂಡು ಅವ್ರಿವ್ರಿಗೆ ಅಡಿಗೆ ಮಾಡ್ಕೊಂಡು ಇನ್ನು ಈ ಹಾಳು ಕೊಂಪೆನಲ್ಲಿ ಎಷ್ಟು ದಿನ ಅಂತ ಬಿದ್ದಿರ್ತೀಯ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಚಿಕ್ಕಮ್ಮ. ಅಯ್ಯೋ ನನ್ ಕಂದ, ನಿನಗೂ ಅಂತ ಯೋಚನೆ ಬಂತೇನೆ? ತುಂಬಾ ಒಳ್ಳೇದಾಯ್ತು ಬಿಡು. ಎಷ್ಟ್ ದಿನ ಅಂತ ಪಾಪ ನೀನು ಅಡಿಗೆ ಮಾಡ್ಕೊಂಡು ಪುಡುಗ ಸಂಪಾದನೆ ಮಾಡ್ಕೊಂಡಿರ್ತೀಯ, ಅದ್ರಲ್ಲೂ ನೀನು ಒಬ್ಬಂಟಿ, ಅದ್ರ ಜೊತೆಗೆ ನಿನಗೊಂದು ಹೆಣ್ಣು ಮಗು. ಪಾಪ ಅದನ್ ಓದ್ಸಿ ಅದಕ್ಕೊಂದ್ ಮನೆ ತಲುಪಿಸೋದಕ್ಕೆ ಮಿನಿಮಮ್ 1 ಕೋಟಿ ಬೇಡವಾ? ನನಗಂತೂ ಯೋಚನೆ ಮಾಡಿ 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 ಸಾಕಾಗೋಯ್ತು ಕಣೆ. ನನ್ನ ಮಗಳು ಭವಿಷ್ಯ ಏನು, ಅವಳ ಮಗಳು ಭವಿಷ್ಯ ಏನು ಅಂತ ಯೋಚನೆ ಮಾಡ್ತಾ ಮಾಡ್ತಾ ದಿಢೀರಂತ ಒಂದು ಉಪಾಯ ಅವಳಿಯದ? ಲೇ ಲಕ್ಷ್ಮಿ, ಪ್ರಪಂಚದಲ್ಲಿ ಇಂಥ ಒಂದು ಒಳ್ಳೆ ಐಡಿಯಾ ನನಗ್ ಬಿಟ್ರೆ ಬೇರೆ ಯಾರಿಗೂ ಬರಕ್ ಚಾನ್ಸ್ ಇಲ್ಲ ಬಿಡು. ಅಂತ ಒಂದು ಒಳ್ಳೆ ಐಡಿಯಾನ ಹೇಳ್ತೀನಿ ಕೇಳು. ಯಾವ ಐಡಿಯಾ ಚಿಕ್ಕಮ್ಮ? ನಿನ್ ಗಂಡ ನಿನ್ ಡೈವರ್ಸ್ ಕೊಟ್ಬಿಡೆ. ನಿನ್ ಗಂಡ ಈ ಜನ್ಮಕ್ ಬದ್ಲಾಗಲ್ಲ ಬಿಡು. ಅನುಮಾನ ಅನ್ನೋದು ಅವನ್ನ ಬಿಟ್ಟು ಹೋಗಲ್ಲ. ಪಾಪ ನಿನ್ ಮಗು, ಏನ್ ಮಾಡಕ್ಕಾಗುತ್ತೆ ಹೇಳು? ಅದ್ರ ಗತಿ ಏನೇ? ನೀನೋ, ನಿನ್ ಆರೋಗ್ಯನೋ ಹಂಗೆ ಹಿಂಗೆ ಇರುತ್ತೆ. ಎಲ್ಲಂದ್ರಲ್ಲಿ ತಲೆ ಸುತ್ತ ಬಂದ್ ಬಿದೋಗ್ತೀಯಾ? ನಮ್ಮನೆಗೂ ಬರಲ್ಲ ಅಂತೀಯ? ನಿಮ್ ಅತ್ತೆ ಮನೆಗೂ ಹೋಗಲ್ಲ ಅಂತೀಯ? ಆದಾಯ 10 ರೂಪಾಯಿ ಆದ್ರೆ ಖರ್ಚು 100 ರೂಪಾಯಿ ನಿನಗೆ. ಪಾಪ ನೀನೇನ್ ಮಾಡಕ್ಕಾಗುತ್ತೆ ಹೇಳು? ನೀನು ನಿನ್ ಮನಸ್ಸನ್ನ ಹೃದಯನ ಕಲ್ ಮಾಡ್ಕೊಂತೀನಿ ಅನ್ನೋದಾದ್ರೆ ನಿನ್ ಭಾಗ್ಯದ ಬಾಗ್ಲು ತೆಗಿಯೋ ಹಾಗೆ ಒಂದ್ ಮಾತು ಹೇಳ್ತೀನಿ. ನನ್ ಮಾತು ಕೇಳಿದ್ರೆ ಚೆನ್ನಾಗ್ ಬದುಕ್ತೀಯ ಕಣೆ. ಏ ಲಕ್ಷ್ಮಿ, ಏ ಲಕ್ಷ್ಮಿ, ನಾನ್ ಹೇಳಕ್ ಕೇಳಿಸ್ಕೊಳ್ತೀನಿ ನಿಂಗೆ. ನೀನು ಡೈವರ್ಸ್ ಕೊಟ್ಟೆ ಅಂತ ಅನ್ಕೋ, ಜೀವನಾಂಶ ಅಂತ ಮಿನಿಮಮ್ 4-5 ಕೋಟಿ ಸಿಗುತ್ತೆ, ಏನಂತೀಯ? ಒಂದು ಕೋಟಿಲಿ ಒಂದು ದೊಡ್ಡ ಮನೆ ತಗೊಂಡು ಮಿಕ್ಕಿದನ್ನೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ಬರೋ ಬಡ್ಡಿನಲ್ಲಿ ಜೀವನನ ಸಾಗಿಸ್ಬೋದು ಕಡೆ. ಡೈವೋರ್ಸ್ ಯೋಚನೆ ನಿಮ್ಗೆ ಬಂತ ಚಿಕ್ಕಮ್ಮ? ಆ ಲಕ್ಷ್ಮಿನ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋ ಹಾಗ ಮಾಡಿದ್ರೆ ಅವಳಗ್ ಮಾತ್ರ ಅಲ್ಲ ನಾನ್ ನಿಮಗೂ 1 ಕೋಟಿ ರೂಪಾಯಿ ಕೊಟ್ಟಿರೂಪಾಯಿ. ಅದು ಅದು ಇಲ್ಲ, ನನ್ಗೆ ಅಂತಂದ್ರೆ ನನ್ಗೇನೆ ಬಂದಿದ್ದು ಐಡಿಯಾ. ಮಕ್ಳ ಜೀವನ ಚೆನ್ನಾಗಿರ್ಲಿ ಅಂತ ತಾಯಿ ತಾನೇ ಬಯಸೋದು. ಅದಕ್ಕೆ ನಿನ್ ಬೆನ್ನಿಗೆ ಬೆಂಗಾವಲಾಗಿದ್ದು ನಿಂಗೊಂದು ಡೈವರ್ಸ್ ಅಂತ ಕೊಡಿಸ್ಬಿಟ್ರೆ ನಿನ್ ಜೀವನ ಚೆನ್ನಾಗಿರುತ್ತಲ್ವಾ? ಏನ್ ಚೆನ್ನಾಗಿರುತ್ತೆ ಚಿಕ್ಕಮ್ಮ? ಗಂಡನ್ ಬಿಟ್ಬಿಟ್ರೆ ಹೆಂಡತಿಗೆ ಒಳ್ಳೇದಾಗುತ್ತಾ? ನೀವೇನಾದ್ರೂ ಅವಳನ್ನ ಡಿವೋರ್ಸ್ಗೆ ಸೈನ್ ಮಾಡೋದಕ್ಕೆ ಒಪ್ಸಿದ್ರೆ
ಅವಳು ಪರಿಹಾರ ಅಂತ ನನ್ನ 5 ಕೋಟಿ ರೂಪಾಯಿ ಆಸ್ತಿನ ಅವಳ ಹೆಸರಿಗೆ ಬರ್ಕೊಡ್ತೀನಿ. ಅಲ್ಲ ಕಣೆ, ಕೋಟಿ ರೂಪಾಯಿ ಬರುತ್ತಲ್ಲೇ. ಒಂದು ಹೆಣ್ಣಿಗೆ ಐಶ್ವರ್ಯ ಅನ್ನೋದು ಕೋಟಿ ಸಿಗೋದ್ರಿಂದ ಬರುತ್ತಾ ಅಥವಾ ಈ ಮುತ್ತೈದೆತನದಿಂದ ಬರುತ್ತಾ? ಡಾಕ್ಟರ್ ಸೃಷ್ಟಿ ನೋಡ್ದೆ ಯಾವತ್ತೂ ಇರೋದೇ ಇಲ್ಲ. ನಮ್ಮ ಅಪ್ಪ ನನ್ನ ನೋಡ್ದೆ ಅದ್ ಹೇಗಿರ್ತಾರೋ. ಅಪ್ಪ ನನ್ನ ಅಪ್ಪ, ಅಪ್ಪ ಎಂದರೆ ಅನುರಾಗ, ಅಪ್ಪಿಕೊಳ್ಳುವ ಅನುರಾಗ. ಅಪ್ಪ ಅಲ್ಲಿ ನೋಡಿ ಸೃಷ್ಟಿ ಇದ್ದಾರೆ. ಸಂಯೋಗ ಬನ್ನಿಯಪ್ಪ ಹೋಗೋಣ. ಹಾಯ್ ಡಾಕ್ಟ್ರೆ. ಹಾಯ್. ಏನಾಯ್ತು ನಮ್ ಪುಟ್ರ ಹುಡುಗೆ, ಮೈಗ್ ಹುಷಾರಿಲ್ವಾ? ಹಾಗೇನಿಲ್ಲ ಡಾಕ್ಟ್ರೆ, ಹುಷಾರಾಗೇ ಇದ್ದೀನಿ. ಮತ್ತ್ಯಾಕ್ ಸಪ್ಪಗಿದ್ಯಾ? ಇದನ್ನೇನ್ ಅಂಗಡಿಲ್ ಸಿಗೋ ಪದಾರ್ಥ ಅನ್ಕೊಂಡಿದ್ರ ಚಿಕ್ಕಮ್ಮ? ಕೋಟಿ ಕೊಟ್ರು ಅಂತ ಮಾರ್ಕೊಳ್ಳೋದಕ್ಕೆ ಏನ್ ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ಲೇ, 1 ಕೋಟಿ ಅಲ್ಲ 2 ಕೋಟಿ ಅಲ್ಲ 3 ಕೋಟಿ ಅಲ್ಲ 5 ಕೋಟಿ. ಐದಲ್ಲ 10 ಕೋಟಿ ಕೊಡ್ಲಿ. ಕೋಟಿ ಕೊಟ್ರು ಅಂತ ನನ್ ಸೌಭಾಗ್ಯನಾ? ನನ್ ತಾಳಿನ ಮಾರ್ಕೊಂಡ್ಬಿಡ್ಲ. ನಿಜ ಹೇಳಿ ಚಿಕ್ಕಮ್ಮ, ಈ ಯೋಚನೆ ನಿಮ್ಗೆ ಬಂತ ಅಥವಾ ಯಾರಾದ್ರೂ ನಿಮ್ ತಲೆ ತುಂಬ ಕಳ್ಸಿದಾರ? ಚೇಚೆ, ಯಾರು ಇಲ್ಲ. ಇದೇ ತರ ನಮ್ಮನೆ ಹತ್ರನು ಒಂದ್ ಕತೆ ಆಗಿತ್ತು. ಅಲ್ಲಿ ಆ ಹುಡುಗಿ ಗಂಡನ್ ಡೈವರ್ಸ್ ಕೊಡ್ಬೇಕಾದ್ರೆ ಒಂದ್ ಮನೆನ ಪೂರ್ತಿಯಾಗಿ ಅವಳ ಹೆಸರು ಬರೆಸ್ಕೊಂಡು ಡೈವರ್ಸ್ ಕೊಟ್ಲು. ಅದನ್ ನೋಡಿ ನನಗೆ ಈ ಯೋಚನೆ ಬಂತು ಅಷ್ಟೇ. ಇದೇನೆ ನೀನು ಈಗ ನನ್ನ ಅನುಮಾನದಿಂದ ನೋಡ್ತಿದ್ಯಾ? ನಾನೇನೋ ಡೈವರ್ಸ್ ಕೊಡಿಸಿ ಕಮಿಷನ್ ತಗೊಳ್ಳೋ ಏಜೆಂಟ್ ತರ ನಾ ಕಾಣ್ತಿದ್ದೀನಿ. ನಿಮಗ್ ಕೈ ಮುಗಿತೇನೆ. ದಯವಿಟ್ಟು ಇಂಥ ಸಲಹೆನ್ ಕೊಡಕ್ ಮಾತ್ರ ಬರಬೇಡಿ. ಅಲ್ವೇ ಲಕ್ಷ್ಮಿ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ನಿನ್ ಗಂಡ ನಿನ್ನ ಬೇಡ ಅಂತಿದಾನಲ್ಲ, ಅದಕ್ಕೇನ್ ಹೇಳ್ತೀಯಾ? ಕೊನೆ ತನಕ ಎಲ್ರು ಒಂದೇ ತರ ಇರಲ್ವಲ್ಲ ಚಿಕ್ಕಮ್ಮ, ಬದ್ಲಾಗ್ತಾರೆ. ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಒಂದಲ್ಲ ಒಂದ್ ದಿನ ಅವ್ರಿಗೆ ಗೊತ್ತಾಗುತ್ತೆ. ನನ್ ಸಾಯಿಲಿ ಬದುಕ್ಲಿ, ಆ ಮನೆ ಸೊಸಿಯಾಗೆ ಬದುಕ್ತೀನಿ.
ಅವ್ರ ಹೆಂಡತಿಯಾಗೆ ಸಾಯ್ತೀನಿ. ಆದ್ರೆ ನನ್ನ ಉಸಿರಿರೋವರೆಗೂ ನಾನ್ ನನ್ನ ಗಂಡನ್ಗೆ ಡೈವೋರ್ಸ್ ಕೊಡೋದಿಲ್ಲ. ಗೋವಿಂದ ಗೋವಿಂದ, ನನಗ್ ಬರ್ಬೇಕಾದ ಕೋಟಿ ರೂಪಾಯಿ ಗೋವಿಂದ ಎಲ್ಲ ಹಾಳು ಮಾಡ್ಬಿಟ್ಲಿ ಇವಳು. ಸರಿ ಬಿಡು, ನನಗ್ ತೋಚಿದ್ ನಾನು ಹೇಳ್ದೆ, ನಾನಿನ್ ಹೊರಡ್ತೀನಿ. ಚಿಕ್ಕಮ್ಮ ಒಂದ್ ನಿಮಿಷ, ಅಡ್ಗೆ ಮಾಡಿದೀನಿ ತಿನ್ಕೊಂಡ್ ಹೋಗಿ, ಹಾಗೆ ಐಶಿಗೂ ಅಪ್ಪಂಗೂ ತಗೊಂಡ್ ಹೋಗಿ. ಏನ್ ಬೇಡ ಬಿಡು, ಸ್ಪೆಷಲ್ ಆಗಿ ಮಾಡಿದ್ಯಾ? ಬೇಡ ಬಿಡು, ಈಗ್ಲೇ ಸ್ಪೆಷಲ್ ಆಗಿ ಕೊಟ್ಟಿಯಲ್ಲ, ಹೊಟ್ಟೆ ತುಂಬಾ ಹೋಯ್ತು. ಹಾಗ್ಯಾಕಂತೀರ, ನನ್ ಮಾಡೋ ಅಡ್ಗೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಹ್ಮ್, ಸರಿ ಸರಿ, ಹೋಗ್ ತಗೊಂಬಾ, ನಾನ್ ತಿಂದಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತೀಯಲ್ಲ. ಅಯ್ಯೋ ದೇವ್ರೇ, ನನ್ನ 5 ಕೋಟಿ ಗೋವಿಂದ ಗೋವಿಂದ. ಏನಾದ್ರು ಅಂದ್ರ ಚಿಕ್ಕಮ್ಮ? ಏನಿಲ್ಲ, ಬೇಗ ತಗೊಂಬಾ ಅಂದ. ಅಮ್ಮ ಏನಾದ್ರು ಬೈದ್ರ? ನಮ್ಮಅಮ್ಮ ನನ್ಗೆ ಯಾವತ್ತು ಏನು ಅಂದಿಲ್ಲ, ಪ್ರೀತಿಯಿಂದ ಅತ್ತೆ ಅಂತ ಕರೀತಾರೆ. ನಮ್ಮಅಮ್ಮ ನನಗೆ ಹೋಗೆ ಬಾರೆ ಅಂತಾನು ಕರೆಯಲ್ಲ. ಬಾ ಹೋಗೋಣ. ಎಲ್ಗೆ? ಅಲ್ಲಿ ಕುತ್ಕೊಳ್ಳೋಣ. ಇಲ್ಲ, ನಾನು ಅಮ್ಮ ಬರೋವರೆಗೂ ಬರಲ್ಲ. ಹೋದ ಸಲ ಆಟೋ ಪಂಚರ್ ಆಯ್ತು ಅಂತ ಕರೆದ್ಲು, ಈ ಸಲ ಅದ್ ಏನ್ ಪಂಚರ್ ಆಯ್ತು ಅಂತ ಕರೀತಾಳೋ ನನಗ್ ಗೊತ್ತಿಲ್ಲ. ನಿಮ್ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಅಪ್ಪ, ಲಂಚ್ ಬ್ರೇಕು ಯಾರು ಇರಲ್ಲ. ಹೌದಲ್ಲ, ನಡಿಕಂದ ನೀನ್ ಊಟ ಮಾಡು. ಊಟ ನೀನು? ನಮ್ಮ ಅಮ್ಮ ಬರ್ತಾರೆ ಡಾಕ್ಟ್ರೆ. ಅತ್ತೆ, ಐಶು ಕೂತ್ಕೋ. ಒಬ್ಳೆ ಇದೆಯಾ? ಹಾ ಅತ್ತೆ, ಬನ್ನಿ ಅತ್ತೆ ಕೂತ್ಕೊಳ್ಳಿ. ಪರವಾಗಿಲ್ಲ ಐಶು, ಅಪ್ಪ ಕೆಲ್ಸಕ್ ಹೋಗಿದಾರೆ. ಈ ಹಣ್ಣುಗಳನ್ನೆಲ್ಲ ನಿನಗೋಸ್ಕರ ಅಂತಾನೆ ತಂದಿದ್ದೀನಿ. ಹುಷಾರಾಗಿ ನೋಡ್ಕೋ, ಹೋಗ್ತಾ ಬರ್ತಾ ನಿಮ್ಮಅಮ್ಮನೆ ಖಾಲಿ ಮಾಡ್ತಾಳೆ. ಎಲ್ಲಿ ಭಾಗ್ಯನೂ ಕಾಣಿಸ್ತಿಲ್ಲ. ಎಲ್ಲಿಗೆ ಅಂತ ಕೇಳಿದಕ್ಕೆ ಏನೋ ಬಾಯಿಗೆ ಬಂದಂಗೆ ಹೇಳ್ಬಿಟ್ಟೋದ್ರು ಅತ್ತೆ. ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಅದೇ ಅಲ್ಲಿ ನೋಡಿ, ನಮ್ಮ ಅಮ್ಮನೆ ಬಂದ್ರು. ಐಶೋ ಐಶೋ, ಒಂದ್ ಲೋಟ ಕಾಫಿ ತಗೊಂಡ್ಬಂದ್ ನನ್ ಮುಖದ ಮೇಲೆ ಸುರಿ. ಯಾಕೆ, ನಿನಗೇನ್ ದೊಡ್ಡ ರೋಗ ಬಂದಿದೆ ಅಂತ? ಈ ವಾಯ್ಸ್ ನ ಎಲ್ಲೋ ಕೇಳ್ದಾಗಿದೆಯಲ್ಲ. ಮೇಡಮ್ ನೀವಾ? ನೀವು ಅಂತ ಅನ್ಕೊಳ್ಳಿಲ್ಲ, ಲಕ್ಷ್ಮಿ ಅಂತ ಅನ್ಕೊಂಡ್ಬಿಟ್ಟೆ. ಚೇಚೆ, ನಮ್ಮ ಐಶು ಅನ್ಕೊಂಡ್ಬಿಟ್ಟೆ. ಮಧ್ಯದಲ್ಲಿ ಲಕ್ಷ್ಮಿ ಹೆಸರು ಯಾಕೆ ಬಂತು? ಇಷ್ಟು ವರ್ಷ ಲಕ್ಷ್ಮಿ ಲಕ್ಷ್ಮಿ ಅಂತ ಕಿರ್ಚಿ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಅವಳ ಹೆಸರು ಬಂದ್ಬಿಡ್ತು. ಕೈಯಲ್ಲೇನದು? ಇದ ಬಾಕ್ಸ್ ಮೇಡಮ್. ಬಾಕ್ಸ್ ಅಂತ ನನಗೂ ಗೊತ್ತಿದೆ, ಏನಿದೆ ಅದರಲ್ಲಿ?
ವೆಜ್ ಬಿರಿಯಾನಿ. ಎಲ್ಲಿಂದ ತಂದೆ? ಯಾರು ಮಾಡಿಕೊಟ್ಟಿದ್ದು? ಅದು ಅಡಿಗೆಯವರು. ಅಡಿಗೆಯವರು ಇದನ್ನ ಲಕ್ಷ್ಮಿ ಮಾಡ್ದ ಹಾಗೆ ಇದೆ. ಅವಳು ತುಂಬಾ ಸತಿ ಸ್ಕೂಲ್ಗೆ ಸೃಷ್ಟಿಗೆ ಇದೇ ಕ್ಯಾರಿಯರ್ ತಂದ್ಕೊಟ್ಟಿದ್ದಾಳೆ. ಇಲ್ಲ ಅದು. ಮಾಮ್, ಎಲ್ಲಿಗೆ ಹೋಗಿದೆ? ಯಾಕಷ್ಟೊಂದು ಗಾಬರಿ ಆಗಿದ್ಯಾ? ನಿಜ ಹೇಳು, ನೀನು ಲಕ್ಷ್ಮಿ ಮನೆಗೆ ತಾನೇ ಹೋಗಿದ್ದೆ? ಏನಕ್ಕೆ ಹೋಗಿದ್ದೆ ಅಲ್ಲಿಗೆ? ಅದು ಮೇಡಮ್, ಚಿಕ್ಕಮ್ಮ ಅಡಿಗೆ ಮಾಡಿದೀನಿ, ಬಂದು ಊಟ ಮಾಡ್ಕೊಂಡು ಹೋಗಿದ್ಲು, ಅದಕ್ಕೆ ಊಟ ಮಾಡ್ಕೊಂಡು ಸ್ವಲ್ಪ ಬಾಕ್ಸ್ ಅಲ್ಲಿ ತಗೊಂಡ್ ಬಂದೆ ನಮ್ಮನೆಯವ್ರಿಗೆ. ಅಲ್ಲ ಮಾಮ್, ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ ನೀನು? ನೀನೇ ಹೇಳ್ತೀಯಾ ಅಥವಾ ಲಕ್ಷ್ಮಿಗೆ ಫೋನ್ ಮಾಡು ಅಂತೀಯಾ? ಅಯ್ಯೋ ಬೇಡ ಮೇಡಮ್, ಖಂಡಿತವಾಗ್ಲೂ ಮಾಡಬೇಡಿ. ಹಾಗಿದ್ರೆ ನೀನೇ ನಿಜ ಹೇಳು. ಲಕ್ಷ್ಮಿ ಮನೆಗೆ ಹೋಗೋದಕ್ಕೆ ನಿಜವಾದ ಕಾರಣ ಏನು ಅಂತ? ಆಗಾಗ ಶಾರ್ವರಿ ನಿಮ್ ಮನೆ ಕಡೆ ತುಂಬಾ ಬರೋದಕ್ಕೆ ಶುರು ಮಾಡಿದಾಳೆ. ನಿನ್ ಜೊತೆ ಫೋನ್ ಕಾಲ್ ಅಲ್ಲೂ ತುಂಬಾ ಬ್ಯುಸಿ ಇರ್ತಾಳೆ. ಏನ್ ವಿಷಯ? ನಿನ್ ಕಿವಿ ಓದೋದಕ್ ಶುರು ಮಾಡಿದಾಳ ಅಥವಾ ಯಾರ್ದಾದ್ರೂ ಸಂಸಾರನ ಹಾಳು ಮಾಡು ಅಂತ ಹೇಳ್ತಾ ಇದ್ದಾಳ? ಇಲ್ಲ, ಅದು ದುಡ್ಡಿನ ಆಸೆ ತೋರಿಸಿ ಏನಾದ್ರೂ ಸಹಾಯ ಮಾಡು ಅಂತಿದ್ದಾಳ? ದುಡ್ಡಿನ ಆಸೆಗೋಸ್ಕರ ಲಕ್ಷ್ಮಿ ಜೀವನನ ಹಾಳು ಮಾಡಬೇಕು ಅಂತ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ನ ಸಾಯಿಸ್ಬಿಡ್ತೀನಿ ಭಾಗ್ಯ. ಅಯ್ಯೋ ಅಮ್ಮ, ನಮ್ಮಮ್ಮನ ಮೇಲೆ ಆಣೆ. ಯಾರು ಹೇಳಿದ್ರು ಅಂತಾನು ಹೇಳಲ್ಲ, ಕೋಟಿ ರೂಪಾಯಿ ಕೊಡ್ತಾರು ಅಂತಾನು ಹೇಳಲ್ಲ, ಧ್ರುವನ್ ಡಾಕ್ಟರ್ ಹೇಳಿದ್ರು ಅಂತಾನು ಹೇಳಲ್ಲ. ಏನು? ಇಲ್ಲ, ಅದು ಏನಂದೆ, ಕೋಟಿ ರೂಪಾಯಿ ಅಂತ ಯಾಕಂದೆ? ಮಾಮ್, ಧ್ರುವನ್ ಬಾವನ ಹೆಸರು ಏನಕ್ಕೆ ಬಂತು? ಮಾತಾಡು ಭಾಗ್ಯ, ಮಾತಾಡೆ. ಇದು ಬೇಡ ಮೇಡಮ್. ಮೇಡಮ್, ನನ್ನ ಕ್ಷಮಿಸ್ಬಿಡಿ ಮೇಡಮ್. ಅವತ್ತು ಧ್ರುವಂತ್ ಅವರು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಬನ್ನಿ ಅಂತ ಹೇಳಿದ್ರ, ನಾನು ಅವ್ರು ಹಾಸ್ಪಿಟ್ಲ್ ಹೋಗಿದ್ದೆ, ಆಗ ರಂಗ ಪಾಪು ಎಲ್ಲ ಬಂದಿತ್ತು. ನಿಮ್ಮ ಸೌತಿ ಮಗಳು ಲಕ್ಷ್ಮಿಯಿಂದ ನನಗೆ ಡಿವೋರ್ಸ್ ಕೊಡಿಸ್ಬೇಕು. ಆ ಲಕ್ಷ್ಮಿನ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋ ಮಾಡಿದ್ರೆ ಅವಳಗ್ ಮಾತ್ರ ಅಲ್ಲ ನಾನ್ ನಿಮಗೂ 1 ಕೋಟಿ ರೂಪಾಯಿ ಕೊಡ್ತೀನಿ. ಪುತ್ರಿ ಭಿಕ್ಷೆ ಕೊಡು ಶಾರ್ವರಿ, ನನಗ್ ನನ್ ಮಗು ಬೇಕು. ನಿನ್ ಮಗಳು ನನ್ನ ಹತ್ರ ಇರೋದು ಗೊತ್ತಿದ್ದು ನನಗ್ ಕಾಟ ಕೊಡ್ತಾ ಇದೀಯ?
ನಾನ್ ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಇಷ್ಟು ದಿನ ನೀನೇನೆ ಮಾಡ್ತಿದ್ದೆ. ನನ್ನ ಮಗು ನಿನ್ ಹತ್ರ ಇಲ್ಲ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು ಕಣೆ.